ಬ್ಲಾಗ್ ಕಟ್ ಮಾಡಿ ಈ ಡೈಲಾಗ್. ಬಳ್ಳಿ ಉದ್ದ ಒಂದು ಹೂವು ಹಾಕೊಂಡ ಬಂಟ್ವಾಳ ಮಲ್ಲಿಗೆ ಅಂತ ನಮಸ್ಕಾರ ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇನ್ನಿ ಒಂದು ಕಡೆ ಪೋಂದಿಲ್ಲ ತುಲೆ ನಮ್ಮೊಟ್ಟಿಗೆ ಜನ ಒಂದೇ ಒಟ್ಟು ಇಂಗ್ಲಿಷ್ ಪತ್ತೊಂದು ಪಾತಿರ್ವೆ ಅಣ್ಣೀರ್ ಕಾಟ್ರದ ಅಂಗಡಿಗೆ ಬೋಂದಿರ್ಲೇರ್ ದಾಯಗ ನಿಕ್ಲೆ ಬೊಕ್ಕ ಗೊತ್ತಾಪುಂಡು ದಾಯಗ ಪರ್ರಗ ತುಲೆ ಕಾಟ್ರ ಬೊಕ್ಕ ಗೊತ್ತುಂಡು ಕ್ವಾಟ್ರ್ ತಿನ್ನುಂಡ್ರಪ್ಪ ಒಂದಿರ್ಲೇರ control gear ಒಂದು ಇಂಪಾರ್ಟೆಂಟ್ ಅವ ಅಂಗಡಿ ಕುರಿಜ್ಜ ಗೇರ್ ಚೇಂಜ್ ಮನ್ ಕೊಡಿ ಓಕೆ ಈ ಗಾಡಿ ಕಂಟ್ರೋಲ್ ದಿಕ್ಕು ಅಲ್ಪ ರೀ ನಡತಂ ಪೋನ ದೂರ ಅಂತ ಕೇನ್ ಗನ್ನಮ್ಮ ಪಾಪ ಹರ್ ದೂರಗೆ ಪೋಪಿನಿ ಅಲ್ಲ ಮೇರ್ ಮೇರ್ ಕೊಡಪತ ಒಂದಿನಾರ ಆರ ಹರ್ ದೂರ ಪೋಪಿನಿ ಒಂದು ಕೇನ್ ಗನ್ನಮ್ಮ ಪಾಪ ನಡತಂ ಪೋಪರ್ ಜವನ್ಯ ತೇರ್ಲ ಕಿಡ್ನಾಪ್ ಮಾಡ್ತೇರ್ಲ ಕಿಡ್ನಾಪ್ ಮಾಡ್ತೇರ್ಲ ಪುಣ್ಯವಂತೆ ಇನಿ ಅಣ್ಣ ಒಂಜಿ ಕಾಸ್ ಬಿಚ್ಚ ಒಂದಿರ್ಲೆ ಈ ಜನ ಅಮ್ಮಿ ಅನ್ನೋಟು ಗುಬ್ಬಲ ಸ್ಕ್ಯಾನರ್ ಎನ್ನ ಪಾಡ್ಪಾದ ಆಯ್ ಬೋಡೆ ನನ್ಗೆ ತುನ್ವೆ ಹತ್ತತ್ತ ರಕ್ಷಿತಣ್ಣೆ ಪಾಪ ಯಾವ ಇರುವ ನಿಮಿಷ ಮುಟ್ಟಾದಿರ ಇನಿ ಅನ್ನತ್ತೆ ಇರು ಗೂಗಲ್ ಪೇ ಯೂಸ್ ಮಾಡ್ತೀನಿ ಇನಿ ಏನ್ ಅನ್ನತ್ತೆ ಇರು ಇರು ದೂರ ಬೋರ ಗೂಗಲ್ ಪೇ ಯೂಸ್ ಮಾಡ್ತೀನಿ ನೀ ಪುಣ್ಯಾತ್ಮೆ ನಿಕ್ಲೆ ಗೊತ್ತಾದ ಉಪ್ಪು ಇತ್ತೆ ಅಂಕಲ್ ಕಾಟ್ ಬೀಡ ಬಜ್ ಏನದಿತ್ತಂದ ಚಕ್ಕುಲಿಗೆ ತಂದ ಪಂಡ ನಮ್ಮ ಪೋಂದು ಉಪ್ಪು ನನ್ನ ಜಾಗ ಡೆಫಿನೆಟ್ಲಿ ಗೊತ್ತಾದ ಉಪ್ಪು ಅಲ್ಲಿ ನಿಕ್ಲೆ ತೋಪವಯ್ಯ ಮುಂದೆ ಹೆಂಗಲ್ಲ ಬೆಳ್ತಂಗಡ ಮಸ್ತ್ ಇಡ್ಡ ಕಾರಣಕ್ಕದ ಒಂದು ಪ್ಲೇಸ್ ನಮ್ಮ ಇದನ್ನ ಕುಡ್ಲಾಪುರ ಪೋಂದಿತ್ತ ಇತ್ತ ಬೆಳ್ತಂಗಡಿದ ಮುಲ್ಪಲ ಬತ್ತದ ದೇವರಡ ಪ್ರಾರ್ಥನೆ ಮಲ್ಪುವ ಕೊರಗಜ್ಜ ದೈವನ ಸ್ಥಾನದಡೆ ಪೋಂದಿಲ್ಲ ಬಲೇ ಅಲ್ಪತಿಕ್ಕಗ ನಮ್ಮ ಒಂದು ಒಲ್ಪ ಲೊಕೇಟ್ ಆದಿನಿ ಲಾಯಿಲ ಪುತ್ರ ಬೈಲೋತ ಲಾಯಿಲಗು ಬೋಡು ಮಸ್ತ್ ಜನ ಬರ್ಪೇರು ಬೇತೆ ಬೇತೆ ಊರು ಹುಡ್ದು ಹೆಣ್ಣು ನೀನು ನಾಚುವ ಮಿಂಚಿನ ಬಳ್ಳಿ ನೀನು ಚಂದ ಹೊಗಳಲು ಪದ ಪುಂಜ ಸಾಲದು ಎಂಕಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೂವಾಗಿ ಬರಬೇಕು ನನ್ನ ತೂತು ದೇವದಾಸ್ ಕಾಪಿ ಕಾರ್ಡ್ ಲಪ್ಪೇರ ನಿಮ್ಮ ಒಮ್ಮೆ ಹೆಂಗ್ ಕ್ಲಾಸ್ ರಕ್ಷಿತಣ್ಣೆ ಕೊಡ್ತಾನೆ ಯಾಜಿ ಬಂದ ಬ್ಲಾಗ್ ಕಟ್ ಮಾಡ್ಪ ಈ ಡೈಲಾಗ್ ಮಗಳು ಊರ ನಿಂತಾನೆ ನೈಸ್ ಮಲ್ತದೆ ಮಂಗೆ ಅಲ್ಪನು ಒರಿ ಸ್ಕ್ಯಾನ್ ಅದಕ್ಕಾದ್ ಒರಿ ಡ್ರೈವಿಂಗ್ ದಪ್ಪ ಹೆಂಕ್ ಒಟ್ಟೆ ನನ್ ಪಿರ ಹುಡುಕಲ್ಲ ಅವನು ಮಗಳು ರೆಡ್ ಜನ ಅಲ್ಲ ಪೋಪಿನೇ ಪೂರ ಬೇಲೆ ಮುಗಿಪುನೆ
ಅವರ ನೋಡಿದ್ವಿ ಬ್ಲಾಗ್ ವಾನೆ ಉಪ್ಪುಣ ಬ್ಲಾಗ್ ಪಂಡ್ ಅಂಚನೆ ಚಾವಡಿಡು ಓಲಿ ಮಾಡಲಾಡಿಡು ಮುಂಗಾರ ಸಿಂಗಾರ ಮಲ್ ತಂದು ಜೋಕೆಡು ಓ ಕೊನಡು ಮಾಯೊಡೆ ಸಿರಿ ಡೆನ್ನ ನಡೆನ್ನ ನಾಡೆನ ನಾಡೆನ್ನ ನಾಡೆನ ನಡೆನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ ನಾಡೆನ್ನ ನಡೆನ್ನ 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 ನಾಯೇ ನಾಗ ತಂಬಿಲ ಅಂಕ ಆಯನದ ಬೂಡು ಕೋಲ ಕಂಬುಲ ನಾಗ ತಂಬಿಲ ಅಂಕ ಆಯನದ ಬೂಡು ಯಾರ ನನ ಮದಿವಾಯ ಸಿಂಗಾಡು ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ ಡೆನ್ನ ನಡೆನ್ನ ನಾಡೆನ್ನ ನಾಡೆನ್ನ ನಡೆನ್ನ 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 ನಾಯೇ ಉದಯ್ ಸರ್ ನಾನಾ ಎಂಡ್ ನಂಬರ್ ಉಂಡತ ನಮಸ್ತೆ ನಾನು ಮಾಡ್ತಿದ್ದೆ ಅವ್ರಿಗೆ ಸರ್ಪ್ರೈಸ್ ಕೊಡುವ ಅಂತ ಹೌದಾ ಲೇಟ್ ಆಗ್ಬೋದಾ ತಮ್ಮ ಅದ ಅಣ್ಣ ಹಾ ಸರಿ ಆಯ್ತು ಫಿಕ್ಸ್ ಹಾಕಿದ್ದೀನಲ್ಲ ನಲ್ಲ ಫಿಕ್ಸ್ ಹಾಕಿದ್ದೀನಿ ಬುಕ್ಕನ್ ಚೂರು ಕುಡಿದು ಫಾರ್ಮ್ ಆಗ್ಬೇರೆ ಈಗ ಓಕೆ 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 ಟೈಮ್ ಅಂದರೆ ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಆದರೆ ಇದು ಗಂಟೆ ಮತ್ತೆ ಮುಕ್ಕಳು ಶುರು ಕಳೆದ ಮೇ ತಿಂಗಳು ಹೌದು ಅವಾಗ ಏನೂ ಇಲ್ಲ ಅವ್ರ ಕಾಲಿಗೊಂದು ಕಾಲಿನ ಹೂವಿನ ಬಳ್ಳಿ ಉದ್ದ ಒಂದು ಹೂವು ಹಾಕೊಂಡೆ ಬಂಟ್ವಾಳ ಮಲ್ಲಿಗೆ ಅಂತ ಹೌದು ಸಣ್ಣ ಚಪ್ಪರ್ ಇತ್ತು ಲಿಲ್ಲಿ ಹೂವು ಅಂತ ಹೇಳ್ತಾರೆ ಲಿಲ್ಲಿ ಹೂವು ಲಿಲ್ಲಿ ಹೂವ ಅದರಲ್ಲಿ ಕಟ್ಟಿದಾರೆ ನೋಡಿ ಹೌದು ಲಿಲ್ಲಿ ಹೂ ಲಿಲ್ಲಿ ಹೂ ಪಿಂಕ್ ಕಲರ್ ಹಾ ಪಿಂಕ್ ಅಷ್ಟೇ ಏನು ಇಲ್ಲ ಅದೆಲ್ಲ ಕಾಣ್ತದೆ ಅಲ್ಲಿ ಹಾ ಅದೇ ಇದು ಸ್ವಲ್ಪ ಮನೆ ಇದೆ ಅದಕ್ಕೆ ಇಷ್ಟಕ್ಕೆ ಇದ್ದದ್ದು ಎದುರುಗಡೆ ಶೀಟ್ ಇರಲಿಲ್ಲ ಇದಕ್ಕೆ ಮಾಡಿರಲಿಲ್ಲ ಏನೂ ಇರಲಿಲ್ಲ ಕಳೆದ ಮೇ ತಿಂಗಳಲ್ಲಿ ನಾನು ಕಟ್ಟೆ ಕಟ್ಟಬೇಕು ಗುರಿ ಮಾಡಬೇಕು ಅಂತ ಒಂದು ಎರಡು ನಾಲ್ಕೈದು ವರ್ಷದಿಂದ ಯೋಚನೆ ಮಾಡ್ತಾನೆ ಆಗ್ತಾನೆ ಇದೆ ಕಳೆದ ವರ್ಷ ಕಡೆಗೆ ಸ್ವಲ್ಪ ಬೇರೆ ಬೇರೆ ಇನ್ಸಿಡೆಂಟ್ ಆಗಿದೆ ಬೇರೆ ಬೇರೆ ಅದು ಸ್ವಲ್ಪ ಹೇಳಬೇಕಾಗುತ್ತೆ ಅದನ್ನು ಅಂತ ಕಳೆದ ಮೇ ತಿಂಗಳಲ್ಲಿ ಅಜ್ಜಂದು ದಂತನು ಅಜ್ಜನ ಮುಕ್ಕಾಳೆಯು ಆದಿ ಕುತ್ತಾದ ಮನೇಲಿ ಅಜ್ಜನ ಕೋಲ ಕಟ್ತಾರಲ್ಲ ಅವರು ಆ ಕ್ಷೇತ್ರದ ಹೊರಗಡೆ ಹೋಗುದಿಲ್ಲ ಹಾಂ ಅವರು ಧರ್ಮಸ್ಥಳದಲ್ಲಿ ಪೂಜ್ಯರೇ ಹಾಗೆ ಅವರು ತಂದೆ ಕಾಲದಲ್ಲಿ ಬೇರೆ ಬೇರೆ ಕಡೆಗೆ ಹೋಗ್ತಿದ್ದಾರೆ ಅವರಲ್ಲಿ ಹೋಗಿ ನಾವೆಲ್ಲ ಹೋಗಿ ಒಂದು ಅರ್ಧ ಒಂದು ಗಂಟೆ ಕೂತ್ಕೊಂಡು ನಾನು ಅದು ಬಿಟ್ಟು ಬರೋಲ್ಲ ಕಡೆಗೆ ಮತ್ತೆ ಸಮಯ ಕಟ್ಟಿ ಕಡೆಗೆ ಬಂದರು ಆವಾಗ ಬಂದು ಗಂಟೆನ ಒಪ್ಪಿಸಿ ಮತ್ತೆ ಒಪ್ಪಿಸಿ ಮುಗಿಸ್ತಿದ್ದೆ ಅದರ ನಂತರ ಅದು ಹೇಗೆ ಏನು ನನಗೆ ಗೊತ್ತಿಲ್ಲ ಎಲ್ಲ ಮಾಡಾಯಿತು ಇದು ನನ್ನಿಂದ ಇದರಲ್ಲಿ ಒಂದು ನಯ ಪೈಸೆ ನನ್ನದು ಜಾಸ್ತಿ ನನ್ನ ನಯ ಪೈಸೆ ಬಿದ್ದರು ಎಲ್ಲ ಬಂದ ಒಂದಿಷ್ಟು ಶೀಟ್ ಹಾಕಿ ಅವರು ಭಕ್ತರು ಬಂದರು ಇದು ನೋಡಿ ಎದುರುಗಡೆ ಶೀಟ್ ಅವರು ಮೈಸೂರಿನವರೊಬ್ಬರು ನಿನ್ನೆ ಬಂದಿದ್ದರು ಅವರು 3,20,000 ಅದಕ್ಕೆ ಆಗಿದೆ ಇದೊಂದು ಪ್ರಭಾವ ಇದು ಮೊನ್ನೆ ಕಳೆದ 2 ಸಂಕ್ರಮಣ ಹಿಂದೆ ಒಯ್ದು ಕಾಯ್ ತಡ್ತಾರೆ ಅವರು ಅವರಿಗೆ ಅಕ್ಕಪಕ್ಕದ ಜಮೀನಲ್ಲಿ ಎಲ್ಲ ಇದು ಸಿಕ್ಕಿದೆ ಅಂತ 600 ಅಡಿ ಎಲ್ಲ ತೆಗೆದಿದ್ದಾರೆ ಬೋರ್ವೆಲ್ಲು ಖಾಲಿ 1 inch ನೀರು ಅಜ್ಜನಲ್ಲಿ ಬಂದಿದ್ದ ದೂರ ಪ್ರಶ್ನೆ ಮಾಡಿ ಅಜ್ಜನಲ್ಲಿ ಇದ್ದಾಗ ಖಾಲಿ 120 ಅಡಿಯಲ್ಲಿ 6 inch ನೀರು ಇದು ಮೇಲೆ ನಾಗಂದು ಹೇಳೋದು
ಸೌಮ್ಯ ಎಸ್ ಐ ಇದ್ದಾರೆ ಕುಂಜಲಗದ್ದೆ. ಹೌದು, ಒಂದು ವರ್ಷ ಪಾಪ ಅವರು ಆನ್ಸರಿಗೆ ಒದ್ದಾಡ್ತಿದ್ದಾರೆ. ಒಂದು ವರ್ಷ ಏಕೆಕಾದರೆ ಎಲ್ಲ ನಿಮಿಷ ಎಲ್ಲ ಅಂದರೆ ಎಲ್ಲ ಹೋಗಿದ್ದಾರೆ, ಎಲ್ಲಿಯೂ ಆಗಲಿಲ್ಲ. ಇಲ್ಲಿಗೆ ಬಂದು ಏಳೇ ದಿವಸದಲ್ಲಿ ಐದು ಅವರು ಹೇಳಿ ಅದಕ್ಕೆ ತುಂಬ ಕೆಲಸ ಮಾಡ್ತಾರೆ. ಅದು ಡೆಲ್ಲಿಯವರು ಈಗ ಗಂಟೆ ನಿಮ್ಮ ಮಡಿಕೇರಿಯಲ್ಲಿ ಒಬ್ಬ ಮುಸ್ಲಿಮ್ ಒಬ್ಬ ಮುಸ್ತಾಫ ಅಂತ ಹೇಳಿ ಸಂಪು 10-15 ಅವರು ಸಂಪೂರ್ಣ ಬಿದ್ದು ಹೋಗಿದ್ದರು. ಏನೂ ಇಲ್ಲ, ಏನೂ ಇಲ್ಲ. ಅವರು ಫ್ಯಾಮಿಲಿ ಒಳಗೆ ಅವರನ್ನು ಸಂಪೂರ್ಣ ಮುಕ್ತಿ ಹಾಕಿಬಿಟ್ಟಿದ್ದರು. ಇಲ್ಲಿಗೆ ಬಂದ 13 ದಿವಸದಲ್ಲಿ ಇವ್ರಿಗೆ ಯಾರನ್ನು ಇವ್ರನ್ನ ಕೆಳಗೆ ಬಿಡಿಸಿದ್ರು ಅವರು ಕೆಳಗೆ ಬಿದ್ದೋದ್ರು. ಇವರು ಸಂಪೂರ್ಣ 10-15 ಅವರು ಎಲ್ಲ ಹೊರಗಡೆ ಬಂದು ಈಗ ಬ್ಯಾಡ್ ಅಂದರೆ ಬೀಗ ನೋಡಿ ಇದೆರಡು ಗಂಟೆ ಅವರು ಇದ್ದಂಗಿದ್ರೆ ಇದು ಓ ಇಲ್ಲಿ ನಿಮ್ಗೆ ಗೊತ್ತಿರೋ ಬಿಡೋಣ ನಮ್ಮ ಇವರು ಜಯಲಕ್ಷ್ಮಿ ಮೇಡಮ್ ಇದು ಇದರಲ್ಲಿದ್ದಾರೆ. ಜಯಲಕ್ಷ್ಮಿ ಮೇಡಮ್ ತಂಗಿಯ ಮಗಳು ಮೆಡಿಕಲ್ ಮಾಡಬೇಕಂತ ಒಂದು ಭಾರಿ ಆಶೆ ಅವರು ಇದು ಇದು ಆಯುರ್ವೇದಿಕ್ ಅವ್ರಿಗೆ ಸೀಟ್ ಆಗಲೇ ಇಲ್ಲ. ಅವಳಿಗೆ ಕುರುಂಜಿಲ್ ಆಯಿತು 14 ವರ್ಷದ ಅವಳಿಗೆ ಆಗಬೇಕಾಗಿದ್ದು ಇಲ್ಲಿ ನಮ್ಮ ಉಡುಪಿಯಲ್ಲಿ ಉದ್ಯಾವರದಲ್ಲಿ ಅದರಲ್ಲಿ ಮೆರಿಟ್ ಸೀಟ್ ಆಗಬೇಕಂತ ಹೇಳಿ ಹಾಗೆ ಇದೇ ತಿಂಗಳಲ್ಲಿ ಅವಳಿಗೆ ಮೆರಿಟ್ ಸೀಟ್ ಅಂದರೆ ಅವರು ಒಂದು ಮಾತು ಹೇಳಿ ಹೋಗಿದ್ರು ಕರ್ಕರಿ ರಜ ಬಿಟ್ಟು ಕಾಸು ಬರ್ತೀರ ಅವರು ಪೋಡಿಸಿ ಅಜ್ಜದ 3 ಕಾಸು ರೂಪಾಯಿ ಅವರ ಮಾಡ್ತಾರೆ ಅಂತ. ಇದೆಲ್ಲರ ಕುಟುಂಬಗಳಿಗೆ ಒಂದು ಭಾರಿ ದೊಡ್ಡ ಅದು ನನ್ನ ಪುಣ್ಯವೋ ಇಲ್ಲಿಗೆ ಬರೋರ ಪುಣ್ಯ ಎಂತಂದು ಗೊತ್ತಿಲ್ಲ. ಭಾರಿ ಒಂದು ಭಾರಿ ಒಂದು ವಿಶೇಷವಾದ ಒಂದು ದೊಡ್ಡ ಒಂದು ಕೊಡುಗೆ ನನಗೀಗ ಸಿಕ್ಕಿದೆ. ಅದು ಮಳೆಗಾಲ ಕಳೆದಾದ ಕೊಡು ತಕ್ಷಣ ಶುರು ಮಾಡ್ತೇವೆ. ನನಗಿಲ್ಲಿ ಆಸೆ ಏನಂತ ಹೇಳಿದರೆ ಅಜ್ಜನಿಗೆ ಗುಡಿ ಕಟ್ಟಲಿಕ್ಕಿಲ್ಲ, ಎಲ್ಲಿ ನೋಡಿದರೂ ಗುಡಿ ಕಟ್ಟಲಿಲ್ಲ. ಯಾಕಂದರೆ ಗುಡಿ ಕಟ್ತಾ ಇಲ್ಲ, ಆದಿಕೃತರಲ್ಲಿ ಕೂಡ ಅಲ್ಲಿ ಸಣ್ಣ ಇದೆ. ನನಗಿಲ್ಲಿ ಆಸೆ ಅಂತ ಹೇಳಿದರೆ ಇಲ್ಲಿ ಗುಡಿ ಕಟ್ಟದೆ ಇದನ್ನು ಶಿಲೆ ಕಲ್ಲಲ್ಲಿ ಇಷ್ಟು ನಾವು ಏನು ಮಾಡಿದೋ ಅದೇ ಎತ್ತರದಲ್ಲಿ ಶಿಲೆ ಕಲ್ಲಲ್ಲಿ ಎತ್ತರ ಕಟ್ಟೆ ಮಾಡಿದೆ, ನಡುವಲ್ಲಿ ಪಾನಿಪೀತ ಮಾಡಿ ಇದನ್ನು ಎತ್ತರ ಮಾಡಿದೆ. ಅದರಿಂದ ಅಜ್ಜನೊಂದು ಕರಿಕಲ್ಲು ಮೂರ್ತಿ ಮಾಡಬೇಕು ಒಂದು 2.5-3 ಅಡಿ. ಯಾಕಂದರೆ ಇಲ್ಲಿ ಬಂದವರಿಗೆ ನಮಗೆ ಏನೊಂದು ಭಕ್ತಿಯಿಂದ ಅಜ್ಜನನ್ನು ಮುಂದುಗಡೆ ಒಂದು ತಂದು ಗೊತ್ತಾಗಬೇಕಂತ ಹೇಳಿ ನನಗೆ ಆಸೆ ಇದೆ. ಅದು ಈ ಕಾರ್ಕಳದಲ್ಲಿ ಶಿಲ್ಪಿಗಳಲ್ಲಿ ಬೇಕದಷ್ಟು ಇದ್ದಾರೆ. ನನ್ನ ಆಸೆ ಇದ್ದಾರೆ ಅದು ಅಜ್ಜನ ನುಡಿ ಕೂಡ ಇತ್ತು. ಒಂದು ವ್ಯಕ್ತಿಯಿಂದ ಅವರ ಕೈಯಿಂದ ಸಾಧ್ಯ ಅವರು ಒಪ್ಪಿಕೊಳ್ತಾನೆ ಮಾತ್ರ ಅವ್ರಿಗೋಸ್ಕರ ಕಾಯಬೇಕು ಅಂತ ಹೇಳಿ 7 ಕಾದ. ಆ ವ್ಯಕ್ತಿ ಅಂತಂತ ವ್ಯಕ್ತಿ ಅಲ್ಲ, ನಿಮಗೆ ಗೊತ್ತಿರಬಹುದು, ಅಯೋಧ್ಯೆಯಲ್ಲಿ ರಾಮದೇವರನ್ನು ಕೆತ್ತನೆ ಮಾಡಿದ ಅರುಣಿಯೋಗಿ. 7 ಅವರ ಹತ್ರ ಅವರ ಮನೆಗೆ ಮೈಸೂರಿಗೆ ಹೋಗೋದು ಬರೋದು, ಮೈಸೂರಿನ ಮನೆಯವರು ಮೈಸೂರಿಗೆ ಬರೋದು ಮೈಸೂರಿಗೆ. ಅವ್ರು ಯಾವಾಗ ನೋಡಿದ್ರು UP ಜಾರ್ಖಂಡ್ ಮಥುರೆ ಫಾರಿನ್. ಇವತ್ತು ಇಲ್ಲಿದ್ದರೆ ನಾಳೆ ಫ್ಲೈಟಲ್ಲಿ ಹೋಗಿ ಆಯಿತು. ಕಡೆಗೆ ಮೊನ್ನೆ ಕಳೆದ ವಾರದಲ್ಲಿ ಹೋಗಿ ಸಿಕ್ಕಿದ್ರು. 1-2 ಅವರಿಗೆ ಅವರ ಬಾಕಿ ಇದೆ, ಅವರಿಗೆ ಅವರು ಆರ್ಡ್ರ್ ತಗೊಂಡು ಕೊಡಲಿಕ್ಕೆ. ನಾನು ಹೋಗಿ ನಿಂತು ನನ್ನನ್ನು ನೋಡಿದ ತಕ್ಷಣ ನನ್ನ ತಕ್ಷಣ ಕುತ್ಕೊಳಿಸಿ ಅಜ್ಜನ ಕರಿಕಲ್ಲು ಮತ್ತು ಅದನ್ನು ನಾನು ಮಾಡಿಕೊಡ್ತೇನೆ. ಬರೀ ವಾರಲ್ಲಿ ಹೋಗಬೇಡಿ ನನ್ನ ಬಾಕಿಯವರಿಗೆಲ್ಲ ಕೊಟ್ಟವ್ರದ್ದೆಲ್ಲ ಮೂರ್ತಿಯನ್ನು ಕೆಲಸ ಅವ್ರ ಹತ್ರ ಕೊಟ್ಟು ಬಿಟ್ಟಿದ್ದಾರೆ. ಇದನ್ನು ಮಾತ್ರ ನಾನು ಕೆಲಸ ಇಟ್ಕೊಳ್ಳೋದಿಲ್ಲ, ಇದನ್ನು ನನ್ನ ಕೈಯಲ್ಲಿ ನಾನು ಮಾಡ್ತೇನೆ. ಫೆಬ್ರವರಿ ತಿಂಗಳಿಗೆ ಕರಿಕಲ್ಲು ಮುಟ್ಟಿದ್ರೆ ಅಷ್ಟೊತ್ತಿಗೆ ಪ್ರತಿಷ್ಠೆಗೆ ರೆಡಿ ಮಾಡಿ ಅಂತ ಹೇಳಿ ಅವರು ಕೈಯಲ್ಲಿ ಆಗಿ ಬಂದು ಬಂದರೆ ಒಂದ್ಸಲ ಎಲ್ಲ ಈ ಕಡೆ ಒಮ್ಮೆ ತಿರುಗಿ ನೋಡುವಂತ ಇನ್ಸ್ಟೆಂಟ್ ಕಾರ್ಯ ಇದುವರೆಗೆ ಯಾವುದು ಆಗಲಿಲ್ಲ ಅಂತ ಹೇಳೋದು ಕೇಳಿ. ನೆಲಕ್ಕೆ 3 ಕೋಟಿ ಹಾಕಿ ಏನಪ್ಪ ಗೈಸ್, ನಮ್ಮ ಕೊರಗಜ್ಜ ಸಾನ್ನಿಧ್ಯಕ್ಕೂ ಬೋದು ಭತ್ತ ಉದಯ್ ಕುಮಾರ್ ಲೈಲಾ ಮೇರ್ನ ಸಾರಥ್ಯದ ಅಡಿ ಮತ್ತೊಂದು ಕೊರಗಜ್ಜನ ಸಾನ್ನಿಧ್ಯ ಬಹುಶಃ ಎಕ್ಸ್ಪೀರಿಯನ್ಸ್ ಅನ್ನಿಕುಳ್ಳ ಜನ್ಮಿನ ಪನ್ನೊಂದುಲ್ಲ ಪ್ರತಿ ಒಂಜಿ ಇನ್ಸಿಡೆಂಟ್ ಕರೆಕ್ಟ್ ಬಂತಿರು ದೇವೇರೆ ಯಾರಿಗೆ ತೊಜಿಪಾದು ಕೊರುವಂದಿತ್ತೀರ ಅಜ್ಜ ಅಜ್ಜ ತೊಜಿಪಾದು ಕೊರುವಂದಿತ್ತೀರ ಇಂಕು ಅಂದತ್ತ ಇಂಚ ಮಾತ ಆತನತ್ತ ಪನ್ನಲಕ ಫೀಲಾಂಡ್ ಇವದಿನ ಮೆಗ್ಗೆಲ್ ಅಂಚನೆ ಫೀಲಾಂಡಿಗೆ ಪುಟ ಈದಾದ ಪನ್ಪ ಎಂಗ್ಳು ಪ್ರಸಾದಪುರ ಗೆದ್ದು ಬೈದ ಮಸ್ತ್ ಸೊಲ್ಯೂಷನ್ ತಿಕ್ಕಿಣ ಮಾನಸಿಕವಾದ ಒಂಜಿ ನೆಮ್ಮದಿ ತಿಕ್ಕಿಣ ಎತ್ತೋ ಜನ ಪನ್ಪ ನಮ್ಮ ಭಕ್ತಿ ದೇವೇರ ಅಂಚ ಇಂಚ ಅಂದ ಬಟ್ ಆ ಜಾಗಕ್ಕೆ ಹೋದಾನಗ ತಿಕ್ಕುನ ಮಾನಸಿಕ ನೆಮ್ಮದಿ ಕಂಡು ಖಂಡಿತವಾದ ಬ್ಲೆಸ್ಸಿಂಗ್ ಪನ್ನಲಿ ದನ ಇದು ಪೂರ ಸಮಸ್ಯೆ ಉಂಡು ನಮ್ಮ ನಡುಟ್ಟು ಪೂರ ದಿನಕ್ಕೆ ಬರ್ಕೊಂಡು ನಮಗೆ ಪರಿಹಾರ ತಿಕ್ಕೊಂಡು ಹಿಂಗೆ ಮಸ್ತ್ ಖುಷಿ ಆಂಡ್ ಇಂಚೆಯನ್ನ ಏನಿದ್ದ ಒಂಜಿ ಜರ್ನಿ ಹೊರಗಜ್ಜನ ಸಾಧ್ಯದ ಚಾದಿದ್ದ ಅನ್ಎಕ್ಸ್ಪೆಕ್ಟೆಡ್ ಟೋಟಲ್ ಏನನ್ನು ದೇವರೇ ಬರ್ಬಾಯ್ ತೋಜುಡು ಖುಷಿ ಆಂಡ್ ನೆಮ್ಮದಿ ಆಂಡ್ ಥ್ಯಾಂಕ್ ಯು.
ಕುಡೊಂಜಿ ಬ್ಲಾಗ್ ನಮ್ಮ ತಿಕ್ಕಗ ಅದ್ನೆಟ್ಟ ಕಾತೊಂದು ಬಾಯ್.